ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ರಾಜಾಜಿನಗರದಲ್ಲಿರೋ UME ಎಂಬ್ರಾಯ್ಡ್ರಿ ಮೆಷಿನ್ಸ್ ಬಗ್ಗೆ ನೋಡೋಣ. UME ಅವ್ರದ್ದು ಎಂಬ್ರಾಯ್ಡ್ರಿ ಮೆಷಿನ್ಸು 4 ಟೈಪ್ಸಲ್ಲಿ ಅವೈಲೇಬಲ್ ಇದೆ. ಫಸ್ಟ್ ಮಾಡಲ್ ಬಂದುಬಿಟ್ಟು ಹಾಫ್ ನೆಕ್ ಬಂದುಬಿಟ್ಟು ವರ್ಕ್ನ ಕವರ್ ಮಾಡುತ್ತೆ ಆಟೋಮೆಟಿಕಲಿ. ಸೆಕೆಂಡ್ ಮಾಡಲ್ ಬಂದುಬಿಟ್ಟು ಫುಲ್ ನೆಕ್, ಫುಲ್ ರೌಂಡ್ ನೆಕ್ ಕವರ್ ಮಾಡುತ್ತೆ. ಒಂದ್ಸರಿ ನಾವು ಸ್ಟಾರ್ಟ್ ಮಾಡಿದ್ರೆ ಫುಲ್ ರೌಂಡ್ ನೆಕ್ಕು ಎಂಬ್ರಾಯ್ಡ್ರಿ ಮಾಡಿಬಿಡುತ್ತೆ. ಥರ್ಡ್ ಮಾಡಲ್ ಬಂದುಬಿಟ್ಟು ಫುಲ್ ಕಂಪ್ಲೀಟ್ ಬ್ಯಾಕ್, ಕಂಪ್ಲೀಟ್ ಬ್ಯಾಕ್ ಬ್ಲೌಸ್ಗೆ ನಮಗೆ ವರ್ಕ್ ಬೇಕು ಅಂದ್ಕೊಳ್ತೀರಲ್ವಾ, ಅವ್ರಿಗೆ ಕಂಪ್ಲೀಟ್ ಬ್ಯಾಕ್ ವರ್ಕ್ ಮಾಡುತ್ತೆ ಥರ್ಡ್ ಮಾಡಲು. ಮತ್ತು ಫೋರ್ತ್ ಮಾಡಲ್ ಬಂದುಬಿಟ್ಟು ಲೆಹೆಂಗಾಸ್ಗೆ ಸ್ವಲ್ಪ ಲಾಂಗ್ ಲೆಂತ್ ವರ್ಕ್ ಬೇಕು ಅಂತ ಅಂದ್ಕೊಳ್ತಾರಲ್ವಾ, ಲೆಹೆಂಗಾ ಎಷ್ಟು ಲೆಂತ್ ಇದೆಯೋ ಅಷ್ಟು ಲೆಂತ್ ವರ್ಕ್ ಮಾಡ್ಬೋದು. ಆ ಥರ ವರ್ಕ್ ಬಂದುಬಿಟ್ಟು ಫೋರ್ತ್ ಮಾಡಲಲ್ಲಿ ನಮಗೆ ಅವೈಲೇಬಲ್ ಇದೆ. ಮೇನ್ಲಿ ಲೇಡೀಸ್ ಬಂದುಬಿಟ್ಟು ಮನೇಲಿ ಕೂತ್ಕೊಂಡು ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಇವ್ರ ಹತ್ರ ಹೋಗಿ ಒಂದ್ಸರಿ ಚೆಕ್ ಮಾಡಿ ನೋಡಿ. ನೀವು ಆರಾಮಾಗಿ ಮನೇಲಿ ಕೂತ್ಕೊಂಡಿರೋ ಜಾಗದಲ್ಲಿನೇ ಒಂದು ದಿನಕ್ಕೆ 3000 ಇನ್ಕಮ್ ಮಾಡ್ಬೋದು. ಆಲ್ರೆಡಿ ಮನೇಲಿ ಯಾರಾದರೂ ಟೈಲರಿಂಗ್ ಮಾಡ್ತಾಯಿದ್ರು ಇಲ್ಲಾಂದರೆ ಸ್ಮಾಲ್ ಬೊಟಿಕ್ ಶಾಪ್ ಇಟ್ಕೊಂಡಿರೋರು ಕೂಡ ಇವ್ರ ಹತ್ರ ಒಂದ್ಸರಿ ಹೋಗಿ ಚೆಕ್ ಮಾಡಿ ನೋಡಿ. ಈ ಮಿಷಿನ್ಸ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವ್ರದ್ದು ಮೇನ್ ಬ್ರ್ಯಾಂಚು ಹೈದರಾಬಾದಲ್ಲಿದೆ. ಇದು ನಾನು ತೋರಿಸ್ತಿರೋದು ಬಂದುಬಿಟ್ಟು ಬ್ಯಾಂಗ್ಳೂರು ಬ್ರ್ಯಾಂಚು. ಇವ್ರದ್ದು ಬ್ರ್ಯಾಂಚಸ್ ಎಲ್ಲೆಲ್ಲಿದೆಯೋ ಎಲ್ಲ ಅಡ್ರೆಸ್ಸು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ಒಂದ್ಸರಿ ಚೆಕ್ ಮಾಡಿ ನೀವು ಡೈರೆಕ್ಟಾಗಿ ಸ್ಟೋರ್ನ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು. ಮತ್ತು ಏನಾದರೂ ಪ್ರಾಬ್ಲಮ್ ಇದ್ದರೆ 1 ಇಯರ್ ವ್ಯಾರಂಟಿ ಕೂಡ ಇರುತ್ತೆ, ಫ್ರೀ ಸರ್ವಿಸ್ ಇರುತ್ತೆ. ಮತ್ತು ನಿಮಗೆ ಮೆಷಿನ್ದು ಥ್ರೆಡ್ಸ್ ಬೇಕೆಂದರೆ ಎನಿ ಟೈಮ್ ಅವ್ರ ಹತ್ರ ಅವೈಲೇಬಲ್ ಇರುತ್ತೆ, ಅವ್ರು ನಿಮಗೆ ಕೊರಿಯರಲ್ಲಿ ಕೂಡ ಸೆಂಡ್ ಮಾಡ್ತಾರೆ. ಮೆಷಿನಲ್ಲಿ ಏನೇ ಪ್ರಾಬ್ಲಮ್ ಬರಲಿ ಹೋಮ್ ಸರ್ವಿಸ್ ಅವೈಲೇಬಲ್ ಇದೆ, ಮನೆಗೆ ಬಂದೇ ಸರ್ವಿಸ್ ಮಾಡಿ ಹೋಗ್ತಾರೆ. ಸೊ ಯಾರಾದರೂ ಲೇಡೀಸ್ ಬಂದುಬಿಟ್ಟು ಏನಾದರೂ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಮನೆಯಿಂದನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂದ್ಕೊಂಡಿರೋರು ಒಂದ್ಸರಿ ಇಲ್ಲೋಗಿ ಚೆಕ್ ಮಾಡಿ ನೋಡಿ. ಅವರು ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಗೆ ಯೂಸ್ ಮಾಡಬೇಕು ಮೆಷಿನ್ನ ಅಂತ. ಮತ್ತು ನೀವು ಇದನ್ನು ತೊಗೊಂಡೋದ ಮೇಲೆ ನಿಮ್ಮ ಮನೆಗೆ ಬಂದುಬಿಟ್ಟು ನಿಮಗೆ ಗೈಡ್ ಮಾಡ್ತಾರೆ ಹೇಗೆ ಇದನ್ನು ಯೂಸ್ ಮಾಡಬೇಕು ಅಂತ. 2 ಡೇಸ್ ಫ್ರೀ ಟ್ರೈನಿಂಗ್ ಕೂಡ ಇರುತ್ತೆ ನಿಮಗೆ. ಮೆಷಿನ್ಸಲ್ಲಿ ತುಂಬ ಮಾಡೆಲ್ಸ್ ಇದೆ, ಸೊ ಯಾವ ಮಾಡಲ್ ನೀವು ಚೂಸ್ ಮಾಡಬೇಕು ಅಂತ ನೀವು ಡೈರೆಕ್ಟಾಗಿ ಶಾಪ್ನ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ದು ಬೆಟರ್ ಅಂತ. ಅಮೌಂಟ್ ಪ್ರಾಬ್ಲಮ್ ಇರೋರಿಗೆ EMI ಆಪ್ಷನ್ ಇದೆ, ಮತ್ತು ಲೋನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಸೊ ನೀವು ಆರಾಮಾಗಿ EMI ಫೆಸಿಲಿಟಿಯಿಂದ ಕೂಡ ಪರ್ಚೇಸ್ ಮಾಡ್ಕೋಬೋದು. ಡೈಲಿ ಮಿನಿಮಮ್ 3000 ಇನ್ಕಮ್ ಇದೆ ಇದರಿಂದ. ಇದರಲ್ಲಿ ಮೇನ್ ಬಂದುಬಿಟ್ಟು ಡಿಸೈನ್ಸ್ನ ಕಸ್ಟಮೈಸ್ ಮಾಡಿ ಎಂಬ್ರಾಯ್ಡ್ರಿ ಮಾಡ್ಕೋಬೋದು. ಅಕಸ್ಮಾತ್ ನಿಮ್ಮ ಹತ್ರ ಸ್ಯಾರಿ ಇದೆ, ಸ್ಯಾರಿಯಲ್ಲಿ ಯಾವ ಎಂಬ್ರಾಯ್ಡ್ರಿ ವರ್ಕ್ ಇದೆಯೋ ಅದೇ ವರ್ಕ್ನ ಬ್ಲೌಸಲ್ಲಿ ಕೂಡ ನಾವು ಕಸ್ಟಮೈಸ್ ಮಾಡ್ಕೋಬೋದು. ಆರಿ ವರ್ಕ್ ಅಂತೂ ಇವಾಗ ಸದ್ಯಕ್ಕೆ ಟ್ರೆಂಡಿಂಗಲ್ಲಿ ಇದೆ, ಬಟ್ ಆರಿ ವರ್ಕ್ ತುಂಬ ಕಾಸ್ಟ್ಲಿ ಇದೆ. ನೆಕ್ಸ್ಟ್ ಟ್ರೆಂಡಿಂಗಲ್ಲಿ ಇರೋದು ಈ ಥ್ರೆಡ್ ವರ್ಕ್. ಸೊ ಆರಾಮಾಗಿ ಇದನ್ನು ನೀವು ಪರ್ಚೇಸ್ ಮಾಡಿಕೊಂಡು ಚೆನ್ನಾಗಿ ದುಡಿಬೋದು. ಶಾಪ್ ಬಂದುಬಿಟ್ಟು ಬ್ಯಾಂಗ್ಳೂರು ರಾಜಾಜಿನಗರದಲ್ಲಿದೆ. ಶಾಪ್ದು ಲೊಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಲೊಕೇಶನ್ ಲಿಂಕ್ನ ಫಾಲೋ ಮಾಡಿ ಬಂದರೆ ನೀವು ಡೈರೆಕ್ಟಾಗಿ ಈ ಲೊಕೇಶನ್ಗೆ ಬಂದುಬಿಡ್ತೀರಾ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನೋಡಿ ನಮಗೆ ಪ್ರಿನ್ಸ್ ಡ್ರೈ ಕ್ಲೀನರ್ಸ್ ಅಂತ ಕೆಳಗಡೆ ಇದೆ, ಅದ್ರ ಮೇಲೆ ಫಸ್ಟ್ ಫ್ಲೋರಲ್ಲಿ UME ಎಂಬ್ರಾಯ್ಡ್ರಿ ಅಂತ ಇರುತ್ತೆ, ಅದೇ ಶಾಪು ಫಸ್ಟ್ ಫ್ಲೋರಲ್ಲಿ ಬರುತ್ತೆ. ಬನ್ನಿ ಇವಾಗ ವೀಡಿಯೋಗೆ ಹೋಗೋಣ. ಸೊ ಇದು ಎಂಬ್ರಾಯ್ಡ್ರಿ ಮೆಷಿನ್, ಏನೇನು ಯೂಸಸ್ ಇದೆ ಸರ್ ಇದರಿಂದ? ಸರ್ ಮ್ಯಾಮ್, ಇದು ಬಂದು ನೀವು ಹಾಫ್ ನೆಕ್ ಮಾಡ್ಬೋದು, ಇದ್ರಲ್ಲಿ ಬಂದು 9 ನೀಡಲ್ಸ್ ಇರುತ್ತೆ, ಪ್ಲಸ್ ಇಲ್ಲಿ 9 ನೀಡಲ್ಸ್ ಐತೆ. ನೀವು ಜರಿನೂ ಯೂಸ್ ಮಾಡ್ಬೋದು, ಇದರಲ್ಲಿ ಜರಿನೂ ಯೂಸ್ ಮಾಡ್ಬೋದು, ಥ್ರೆಡ್ನೂ ಯೂಸ್ ಮಾಡ್ಬೋದು. ಪ್ಲಸ್ ಇದು ಫ್ರೇಮ್ ಸೈಜ್ ಬಂದು 14.4x8 inches ಐತೆ. ಓಕೆ, ಇದ್ರಲ್ಲಿ ಬಂದು ಈ ಟೈಪ್ ಆಫ್ ಡಿಸೈನ್ಸ್ ಇರೋದು ನಮ್ಮ ಫಾರ್ಮೆಟಲ್ಲಿ, ಲೈಕ್ ಹಾಫ್ ನೆಕ್ಸ್ ಇರೋದು. ಸೊ ಇದ್ರಲ್ಲಿ ಬಂದುಬಿಟ್ಟು ಒಂದ್ ಸೈಡ್ ಫಸ್ಟ್ ಒಂದು ಹಾಫ್ ಬರುತ್ತೆ, ಆಮೇಲೆ ಇನ್ನೊಂದು ಹಾಫ್ ಮಾಡಬೇಕು. ಓಕೆ, ಪ್ಲಸ್ ಇದ್ರಲ್ಲಿ ಬಂದು ನೀಡಲ್ ತೆಗೆದು ಮಾಡೆಲ್ ಸೆಲೆಕ್ಟ್ ಮಾಡಿದ್ದೀನಿ, ಇದು ಸೆಲೆಕ್ಟ್ ಮಾಡಿದ್ದೀನಿ. ಈ ತರ ಫ್ರೇಮ್ ಸೈಜ್ ನೋಡಿ, ಎಲ್ಲ ಅಡ್ಜಸ್ಟ್ ಮಾಡಬೇಕು. ಫ್ರೇಮ್ ಅಡ್ಜಸ್ಟ್ ಮಾಡ್ಕೋಬಹುದು ಈ ತರ. ಓಕೆ, ಫ್ರೇಮ್ ಆಚೆ ಹೋದ್ರೆ ಥ್ರೆಡ್ ಡಿಟೆಕ್ಷನ್ ಆಗುತ್ತೆ, ಫ್ರೇಮ್ ಆಚೆ ಹೋಗಿರೋದ್ರಿಂದ. ಇವಾಗ ಫ್ರೇಮ್ ಒಳಗಡೆ ಹೋಗೋದು, ಲೈಕ್ ಈ ಟೈಪ್ ಎಲ್ಲ ತೋರಿಸುತ್ತೆ. ಓಕೆ, ಪ್ಲಸ್ ಇದ್ರಲ್ಲಿ ಬಂದು DST ಫಾರ್ಮ್ಯಾಟು ಐತೆ. ಇವಾಗ ಸಪೋಸ್ ಥ್ರೆಡ್ ಕಟ್ ಆಗೈತೆ ಅಂದ್ರೆ ಅದು ಡಿಟೆಕ್ಟ್ ಆಗುತ್ತೆ, ಅಲ್ಲೇ ಮಷಿನ್ ಸ್ಟಾಪ್ ಆಗುತ್ತೆ. ಥ್ರೆಡ್ ಕಟ್ ಆದ್ರೆ ಆಟೋಮೆಟಿಕ್ ಮಷಿನ್ ಸ್ಟಾಪ್ ಆಗುತ್ತೆ. ಓಕೆ, ಇದು ಬಂದು BC 900 BF 900. ಹಾಂ, ಮಾಡೆಲ್ಲ ಮಾಡೆಲ್ ನಂಬರ್ BF 900. ಇದು ಪ್ರೈಸ್ ಎಷ್ಟು ಬರುತ್ತೆ? 2,40,000 ಮ್ಯಾಮ್. ಇದು 2,40,000. ಇದು ಸ್ಟಾರ್ಟಿಂಗ್ ರೇಂಜ್ ಅಲ್ವಾ? ಆಟೋಮ್ಯಾಟಿಕ್ ಎಂಬ್ರಾಯ್ಡ್ರಿ ಮಿಷನ್. ಪ್ಲಸ್ ಇದ್ರಲ್ಲಿ ಬಂದು ಬಾಬಿನ್ ಕೇಸ್ ಸ್ಟೀಲ್ ಇರುತ್ತೆ, ನಿಮ್ಗೇನೋ ಇಶ್ಯೂ ಆಗಲ್ಲ. ಇವಾಗ ಥ್ರೆಡ್ ಸರ್ವಿಸಿಂಗ್ ಹೇಳ್ಬೇಕಂದ್ರೆ ಥ್ರೆಡ್ಡು ನಾವು ಕುರಿಯರ್ ಕಳಿಸ್ತೀರಾ, ಥ್ರೆಡ್ ಎನಿ ಟೈಮ್ ಬೇಕಂದ್ರೆ ನಿಮ್ಮ ಹತ್ರ ಸಿಗುತ್ತೆ. ಓಕೆ, ನೆಕ್ಸ್ಟ್. ನೆಕ್ಸ್ಟ್ ಬಂದು BC 1201 ಐತೆ. ಇದ್ರಲ್ಲಿ ಬಂದು 9 ನೀಡಲ್ಸ್ ಇರುತ್ತೆ, ಜರೀಸು ಇರುತ್ತೆ ಇದ್ರಲ್ಲಿ, ಈ ಟೈಪು ಇದರಲ್ಲೂ ಸರಿ ಇದೆ. ನೀಡಲ್ಸ್ ಇರುತ್ತೆ ಇದ್ರಲ್ಲಿ, ಜರಿನೂ ಇರುತ್ತೆ ಇದ್ರಲ್ಲಿ. 12 ನೀಡಲ್ಸ್ ಇದ್ರಲ್ಲಿ, ಆಕ್ಚುಲಿ 9 ಇತ್ತು. ಇದು ಬೇಸಿಕ್ ರೇಂಜು 9 ನೀಡಲ್ಸ್ ಬರುತ್ತೆ, ಇದು 12 ನೀಡಲ್ಸ್. 12 ನೀಡಲ್ಸ್ ಇರುತ್ತೆ ಇದು. ಇದರಲ್ಲೂ ಬಂದು ಸೇಮ್ DTS ಫಾರ್ಮ್ಯಾಟು, ಪೆನ್ ಡ್ರೈವ್ ಇಂದ ಡಿಸೈನ್ಸ್ ನೀವು ಇನ್ಪುಟ್ ಮಾಡ್ಬೋದು. ಓಕೆ, ಪೆನ್ ಡ್ರೈವ್ ಹಾಕ್ಬೋದು ಇಲ್ಲಿ, ಪೆನ್ ಡ್ರೈವ್ ಇಂದ ಡಿಸೈನ್ಸ್ ಹಾಕ್ಬೋದು. ಪೆನ್ ಡ್ರೈವ್ ಇಂದ ಡಿಸೈನ್ಸ್ ಹಾಕ್ಬೋದು.
ಈ ತರ ಫುಲ್ ನೆಕ್ ನೀವು ಮಾಡಬಹುದು. ಈ ಡಿಸೈನ್ಸ್ ಎಲ್ಲಿಂದ ಸಿಗುತ್ತೆ? ಈ ಡಿಸೈನ್ಸ್ ನಮ್ಮ ಹತ್ರನೇ ಸಿಗುತ್ತೆ. ನಿಮ್ಮ ಹತ್ರನೇ ಸಿಗುತ್ತೆ? ಓಕೆ. ನೀವು ಪೆನ್ಡ್ರೈವಲ್ಲಿ ಹಾಕ್ಕೊಡ್ತೀರಾ ಡಿಸೈನ್ಸು? ಇಲ್ಲ, ಬೇಕಂದ್ರೆ ನಾವು ಕಳಿಸ್ತೀವಿ. ಕಳಿಸ್ತೀರಾ? ಓಕೆ ಫಸ್ಟ್ ಓಕೆ, ಫೋಟೋಸ್ ಎಲ್ಲ ಕಳಿಸ್ತೀವಿ. ನಿಮ್ಗೆ ಇಷ್ಟ ಆದ್ರೆ ನಾವು ನಿಮ್ಗೆ ಇಮೇಲಿಂದ ಕಳಿಸ್ತೀವಿ ಮ್ಯಾಮ್. ಓಕೆ, ಪೆನ್ಡ್ರೈವ್ ಫೀಡ್ ಮಾಡ್ಕೊಂಡು ಹಾಕ್ಬೋದು. ಈ ತರ ಇರುತ್ತೆ ಮ್ಯಾಮ್, ಪ್ಲಸ್ ಫುಲ್ ನೆಕ್. ಇದು ಫುಲ್ ನೆಕ್, ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ಫುಲ್ ನೆಕ್ ಕವರ್ ಆಗುತ್ತೆ ಅಲ್ವಾ? ಇದು ಸೆಂಟ್ರಲ್ ಸ್ಟಾಪ್ ಆಗಲ್ಲ, ಇದು ಆಕ್ಚುಲಿ ಹಾಫ್ ನೆಕ್ ಆದ್ಮೇಲೆ ಸ್ಟಾಪ್ ಆಗ್ಬಿಡುತ್ತೆ ಅಲ್ವಾ? ಮತ್ತೆ ಇನ್ನೊಂದು ಹಾಫ್ ನೆಕ್ ನಾವು ಸೆಟ್ ಮಾಡ್ಬೇಕು. ಇದು ಕಂಪ್ಲೀಟ್ ನೆಕ್ ಬರುತ್ತೆ, ರೌಂಡ್ ನೆಕ್. ಇದು ಬಂದು 12x16 inches. ಓಕೆ, ಮೆಟಾಲಿಕ್ ಫ್ರೇಮ್ಸ್ ಏನಿಲ್ಲ, ಬಟ್ ಮಿಡಲ್ಸ್ ಚೇಂಜ್ ಆಗುತ್ತೆ. ಇದು ಟಚ್ ಸ್ಕ್ರೀನ್ ಅಲ್ವಾ? ಇದು ಪ್ರೈಸ್? ಇದು ಬಂದು 3,40,000. 3,40,000. ಓಕೆ, ಒನ್ ಡೇಗೆ ಎಷ್ಟು ಬ್ಲೌಸಸ್ ಕವರ್ ಆಗುತ್ತೆ? ಟೂ ಬ್ಲೌಸಸ್ ಕವರ್ ಆಗುತ್ತೆ. ಒನ್ ಬ್ಲೌಸ್ ಎಷ್ಟು ಟೈಮ್ ತಗೊಳುತ್ತೆ? ಅಪ್ರಾಕ್ಸಿಮೇಟ್ಲಿ 4 to 5 hours. ಓಕೆ, ನೆಕ್ಸ್ಟ್ ಮಾಡೆಲ್ ಇದು. ಇದು ಬಂದು ಮ್ಯಾಮ್ BC 1201 ಮ್ಯಾಮ್. ಇದರಲ್ಲೂ 12 needles ಇರುತ್ತೆ ಸೇಮ್ ಮ್ಯಾಮ್, ಬಟ್ ಫ್ರೇಮ್ ಸೈಜ್ ಚೇಂಜ್ ಆಗುತ್ತೆ. ಫ್ರೇಮ್ ಸೈಜ್ ಬಿಗ್ ಇದು? ದೊಡ್ಡದಾಗುತ್ತೆ ಫ್ರೇಮ್ ಸೈಜ್. ಓಕೆ, 16x32 inches ಇರುತ್ತೆ ಮ್ಯಾಮ್ ಫ್ರೇಮ್ ಸೈಜ್. ಇದರಲ್ಲೂ ಸೇಮ್ 12 zaris ಇರುತ್ತೆ ಮ್ಯಾಮ್. ಓಕೆ, 12 threads. ಇದರಲ್ಲಿ ಬಂದು ಈ ಟೈಪ್ ಫ್ರೇಮ್ಸ್ ಇರುತ್ತೆ ನೋಡಿ, ಒಂದು ಸಲ ಫುಲ್ ಈ ಥರ ಡಿಸೈನ್ಸ್ ಮಾಡ್ಬೋದು ನೀವು. ಓಕೆ, ಲೈಕ್ ಫುಲ್ ಬ್ಲೌಸ್ ಮಾಡ್ಬೋದು, ಟೂ ಹ್ಯಾಂಡ್ಸು ಆ ಥರ ಮಾಡ್ಬೋದು. ಒನ್ಸ್ ಓಕೆ. ಇದರಲ್ಲೂ ಸೇಮ್ 10 inches LCD ಇರುತ್ತೆ. ಏನಾದ್ರೂ ಥ್ರೆಡ್ ಕಟ್ ಆದ್ರೆ ವಾಟರ್ ಥ್ರೆಡ್ ಟ್ರಿಮರು ಐತೆ ನಮ್ಮ ಹತ್ರ, ಕಟ್ ಆದ್ರೆ ಡಿಟೆಕ್ಟ್ ಆಗಿ ಮಷಿನ್ ಅದ ಸ್ಟಾಪ್ ಆಗುತ್ತೆ. ಅಲ್ಲಿಂದಾನೆ ನೀವು ಡಿಸೈನ್ಸ್ ಕಂಟಿನ್ಯೂ ಮಾಡ್ಬೋದು. ಕಂಟಿನ್ಯೂ ಮಾಡ್ಬೋದು. ಓಕೆ, ಆಟೋಮೆಟಿಕ್ ಆಗಿ ಕಂಟಿನ್ಯೂ ಆಗುತ್ತೆ. ಇದು ಪ್ರೈಸ್ ಎಷ್ಟು? ಇದು ಬಂದು 4,40,000. ಸ್ವಲ್ಪ ಬ್ಲೌಸ್ಗೆ ಫುಲ್ ಕವರ್ ಆಗುತ್ತೆ ಆ ತರ ಬ್ಲೌಸಸ್ಗೆ ಇದು ಫುಲ್ ಕವರ್ ಮಾಡುತ್ತೆ ವರ್ಕ್. ಓಕೆ, ಫೀಚರ್ಸ್ ಎಲ್ಲ ಸೇಮ್. ಇದು ಬಂದು 20x48 inches. ಇದರಲ್ಲೂ ಬಂದು ಸೇಮು 12 needles ಇರುತ್ತೆ, ಎಲ್ಲ ಸೇಮ್ ಇರೋದು ಮ್ಯಾಮ್. 10 inch LCD ಇರುತ್ತೆ. ಲೈಕ್ ನೀವು ನೀಡಲ್ಸ್ನ ಟೈಟ್ ಮಾಡಬೇಕಂದ್ರೆ ಈ ಕಡೆ ಮಾಡಬೇಕು, ಲೂಸ್ ಮಾಡಬೇಕಂದ್ರೆ ಹಿಂಗೆ ಮಾಡಬೇಕು. ಇದರಲ್ಲಿ ಬಂದು ಫುಲ್ ಎಲ್ಲ ಆಗುತ್ತೆ, ಕಾಗ್ರ ಆಗುತ್ತೆ, ಮತ್ತೆ ಚೂಡಿದಾರ್ಸ್, ಬ್ಲೇಸರ್ಸು ಎಲ್ಲ ಹೆಂಗಾಗುತ್ತೆ ಆಗುತ್ತೆ, ಈ ಥರ ಸಾಡಿ ಹಿಂಗೆ ಮಾಡ್ಬೋದು. ಇದೆಲ್ಲ ಲೆಹೆಂಗಾ ವರ್ಕು? ಲೆಹೆಂಗಾ ವರ್ಕ್ಸ್ ಇದು. ಇದರಲ್ಲೂ ಬಂದು ಸೇಮ್. ಇವಾಗ ಸಪೋಸ್ ನೀವು ಇದನ್ನ ಫ್ರಂಟ್ ಬ್ಯಾಕ್ ಮಾಡಬೇಕಂದ್ರೆ ಈ ಟೈಪ್ ಮಾಡಬೇಕು, ಫ್ರೇಮ್ ಮೂವ್ ಆಗುತ್ತೆ, ಫ್ರಂಟು ಬ್ಯಾಕು ಫ್ರೇಮ್ ಮೂವ್ ಆಗುತ್ತೆ. ಫ್ರೇಮ್ ಮೂವ್ ಆಗುತ್ತೆ. ಇದರಲ್ಲಿ ಬಂದು ಈ ಥರ ಈ ಟೈಪ್ ಡಿಸೈನ್ಸ್ ಇರುತ್ತೆ. ಲೈಕ್ ಈ ಥರ ಮಷಿನ್ಸ್ ಇವಾಗ ಜಾಸ್ತಿ ಯೂಸ್ಫುಲ್ ಇರೋದು ಹೌಸ್ ವೈಫ್ಗೆ. ಏನಕ್ಕೆ ಅವ್ರು ಮನೇಲಿ ಕೂತ್ಕೊಂಡು ಎಂಬ್ರಾಯ್ಡ್ರಿ ಮನೇಲಿ ಕೂತ್ಕೊಂಡು ಬಿಸ್ನೆಸ್ ಮಾಡ್ಬೇಕಂತ, ಬಿಸ್ನೆಸ್ ಯಾರು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅವರೆಲ್ಲ ಸ್ಟಾರ್ಟ್ ಮಾಡ್ಬೋದು. ಇದು ಕೂಡ 1 day ಗೆ 2 ಇದು ಬಂದು 20x48 inches. ಇದು ಫ್ರೇಮ್ ಬಂದು ಮೆಟಾಲಿಕ್ ಮೆಟಾಲಿಕ್ ಬಾಬಿನ್ ಕೇಸ್. ಓಕೆ, ಫ್ರೇಮ್ ಸೈಜ್ ದೊಡ್ಡದಾಗಿದೆ ಅಲ್ವಾ, ಎಲ್ಲದಕ್ಕಿಂತ ಜಾಸ್ತಿ ಇದೆ ಇದು. 20x48 ಇದೆ. ವರ್ಕ್ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಂದ ಇಲ್ಲಿವರೆಗೂ ಕವರ್ ಮಾಡುತ್ತಾ? ಇಲ್ಲಿಂದ ಫುಲ್ ಒಂದು ಲೆಹೆಂಗಾನೇ ಮಾಡ್ಬೋದು. ಫುಲ್ ಲೆಹೆಂಗಾ ವರ್ಕ್ ಆಗುತ್ತೆ, ಲೆಹೆಂಗಾ ಲೆಂತ್ ಫುಲ್ ಎಷ್ಟು ಇರುತ್ತೋ ಅಷ್ಟು ಲೆಂತ್ ಇದೆ ಇದು. ಓಕೆ, ಎಲೆಕ್ಟ್ರಿಕ್ ಕನ್ಸಂಪ್ಷನ್ಸ್ ನಿಮಗೆ ಲೈಕ್ ನಾರ್ಮಲ್ ಕನ್ಸಂಪ್ಷನ್ಸ್ ವೈರ್ ನೀವು ಕನೆಕ್ಟ್ ಮಾಡ್ತೀರಾ ಅಂದರೆ ಎಲೆಕ್ಟ್ರಿಕ್ ಕನ್ಸಂಪ್ಷನ್ ಬಂದುಬಿಟ್ಟು ನಾರ್ಮಲ್ ರೆಗ್ಯುಲರ್ ಕನ್ಸಂಪ್ಷನ್ ಹೆವಿ ಏನು ಎಲೆಕ್ಟ್ರಿಕ್ ಕನ್ಸಂಪ್ಷನ್ ಇಲ್ಲ. ಏನೋ ಚೇಂಜಸ್ ಮಾಡೋಕ್ಕಿಲ್ಲ ನಿಮ್ಮ ಮನೆಯಲ್ಲಿ, ಲೈಕ್ ಸಾಕೆಟ್ಸ್ ಬೇರೆ ಹಾಕೋದು ಅದು ನಾರ್ಮಲ್ ಅದರಲ್ಲೇ ವರ್ಕ್ ಆಗುತ್ತೆ ಮಷಿನ್. ಓಕೆ, ಪ್ಲಗ್ ಎಲ್ಲಿದೆ ಸರ್ ಇದಕ್ಕೆ? ಪ್ಲಗ್ಸ್ ಬಂದಿದೆ ಮ್ಯಾಮ್. ಯಾವ ಥರ ಪ್ಲಗ್ ಬರುತ್ತೆ? ನಾರ್ಮಲ್ ಪ್ಲಗ್? ನಾರ್ಮಲ್ ಪ್ಲಗ್ ಮ್ಯಾಮ್. ಓಕೆ, ಒಂದೇ ಪ್ಲಗ್ ಒಂದೇ ಪ್ಲಗ್ ಅಲ್ವಾ ಆಗುತ್ತೆ? ಸೊ ಇದು ಬರೀ ಥ್ರೆಡ್ ವರ್ಕ್ ಇದೆ, ಬಟ್ ಇದ್ರಲ್ಲಿ ಆಕ್ಚುಲಿ ಸೀಕ್ವೆನ್ಸ್ ಮತ್ತೆ ಬೀಡ್ಸ್ ಆ್ಯಡ್ ಮಾಡ್ಬೇಕಂದ್ರೆ
ಮ್ಯಾಮ್ ಇದಕ್ಕೆ ಬರುತ್ತೆ ಮ್ಯಾಮ್ ಸಪ್ರೇಟ್ ಮಷಿನ್ ಬರುತ್ತೆ ಬೀಡ್ಸಿಗೆ ಸ್ವೀಕೆನ್ಸ್ಗೆ ನೀವು ಈ ಎರಡು ಮಷಿನಿಗೆ ಆ್ಯಡ್ ಮಾಡ್ಬೋದು ಮ್ಯಾಮ್ ಆ ಮಷಿನ್ ಅಂದರೆ ಸಪ್ರೇಟ್ ಡಿವೈಸ್ ಬರುತ್ತಾ ಡಿವೈಸ್ ಆ್ಯಡ್ ಮಾಡ್ಕೋಬೋದು ಅದು ಡಿವೈಸ್ ಕಾಸ್ಟ್ ಎಷ್ಟು ಬರುತ್ತೆ 75,000 ಡಿವೈಸ್ಗೆ ಎಕ್ಸ್ಟ್ರಾ ಡಿವೈಸ್ಗೆ ಇದಕ್ಕೆ ಆ್ಯಡ್ ಆನ್ ಮಾಡ್ಕೋಬೋದು ಎಲ್ಲದಕ್ಕೂ ಮಾಡ್ಬೋದಾ ಈ ಮಿಷಿನ್ ಬ್ಯಾಕ್ ಫುಲ್ ಕವರ್ ಆಗುತ್ತಲ್ಲ ಈ ಮಿಷಿನ್ ಮತ್ತೆ ಲೆಹೆಂಗಾ ವರ್ಕ್ ಫುಲ್ ಜಾಸ್ತಿ ಕವರ್ ಆಗುತ್ತಲ್ಲ ಈ ಎರಡು ಮಿಷಿನಲ್ಲಿ ಮಾತ್ರ ಆ್ಯಡ್ ಮಾಡ್ಬೋದು ಓಕೆ ಇವಾಗ ಡೆಮೋ ತೋರಿಸ್ತಿದ್ದಾರೆ ನೋಡಿ ಹೆಂಗೆ ಯೂಸ್ ಮಾಡೋದು ಇದನ್ನ ಅಂತ ಫಸ್ಟ್ ಟೋಟಲ್ 4 ಪೇಜ್ ಫಸ್ಟ್ ಡಿಸೈನ್ ಚೂಸ್ ಮಾಡಿ ಓಕೆ ಯಾವ ಡಿಸೈನ್ ಫಸ್ಟ್ ಪೇಜ್ ಅಲ್ಲಿ ಡಿಸೈನ್ಸ್ ಇರುತ್ತೆ ನಿಮ್ಗೆ ಯಾವ ಡಿಸೈನ್ ಬೇಕಂದ್ರೆ ಅದು ಡಿಸೈನ್ ಚೂಸ್ ಮಾಡ್ಬೋದು ಫಸ್ಟ್ ಮೇ ಡಿಸೈನ್ ಚೂಸ್ ಡಿಸೈನ್ ಚಾಯ್ಸ್ ಓಕೆ ಸೆಕೆಂಡ್ ಆಪ್ಷನ್ ಮೇ ಸೆಕೆಂಡ್ ಆಪ್ಷನ್ ಮೇ ಜಾಕೆ ಜೂಮ್ ಕರ್ನೆಗಾ ಡಿಸೈನ್ ದಿಖತಾ ಹೈ ಓಕೆ ಓಕೆ ಥರ್ಡ್ ಆಪ್ಷನ್ ಮೇ ಕಲರ್ ಚಾಯ್ಸ್ ಕಲರ್ಸ್ ಓಕೆ ಇದೆ ಟೋಟಲ್ 3 ಕಲರ್ಸ್ ಹಾಂ ಯೇ ಅವ್ರ ಯೇ ಜೊ ದಿಖಾತಾ ಮೇಡಮ್ ಯೇ ಸ್ಟೇಚಸ್ ಇತನೇ ಇತನೇ ಸ್ಟೇಚಸ್ ಮೇ ಯೇ ಡಿಸೈನ್ ಕಂಪ್ಲೀಟ್ ಹೋ ಜಾಯೇಗಾ ಓಕೆ ಯೇ ಇದರ ಕಲರ್ ಕೇಸೆ ಚೇಂಜ್ ಕರ್ ಸಕತೆ ಕಲರ್ ಯೇ ಜೋ ಭೀ ಹೈ ಇದರ ಇಸ್ಮೇ ಕಲರ್ಸ್ ಚೇಂಜ್ ಕರ್ ಸಕತೆ ಹೈ ಓಕೆ ಓಕೆ ಕೋಯಿ ಭೀ ಕಲರ್ ಚೇಂಜ್ ಕರ್ ಸಕತೆ ಹೈ ಇಸ್ಕೇ ಹಿಸಾಬ್ ಸೆ ಹಾಂ 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 ಓಕೆ ಕಲರ್ಸ್ ಇತರ ಚೇಂಜ್ ಮಾಡ್ಕೋಬಹುದು ಹಮೇ ಕಲರ್ಸ್ ಚೇಂಜ್ ಇಸ್ಕೇ ಹಿಸಾಬ್ ಸೆ ಜೋ ಭೀ ಹಮೇ ಚಾಹಿಯೇ ಯೇ ಡಿಸೈನ್ ಕೇ ತುಮಾರೆ ಪಾಸ್ ಉಸ್ ಡಿಸೈನ್ ಕೇ ಓ ಕಲರ್ ಲೆನಾ ಹೈ ಹಾಂ ಹಾಂ ಕಲರ್ ಕಾ ಥ್ರೆಡ್ ಹೋನೇಗಾ ಓಕೆ ಮೇಡಮ್ ಯಾ ತೋ ಜರಿ ಚಲಾನೆ ಕಾ ಜರಿ ಹೈ ಹಮಾರೆ ಪಾಸ್ ಹಾಂ ಸಿಲ್ವರ್ ಗೋಲ್ಡ್ ದೋ ಜರಿ ಹಮಾರೆ ಪಾಸ್ ಓಕೆ ವೋ ಭೀ ಹಮ ಚಲಾ ಸಕತೆ ಹೈ ಕೋಯಿ ಭೀ ಜರಿ ಲಾಸ್ಟ್ ಓಕೆ ತೋ ಇಸ್ಕೇ ಲಿಯೇ ಯೇ ಡಿಸೈನ್ ಕೇ ಲಿಯೇ ಹಮೇ ದೇಖಿಯೇ ಲಾಸ್ಟ್ ಮೇ ಹಮ ಜರಿ ಆಪ್ಕೋ ಚಲಾ ಕೇ ದಿಖಾ ರಹೇ ಹೈ ಓಕೆ ಠೀಕ್ ಹೈ ಸೆಕೆಂಡ್ ಇಸ್ಕೇ ಬಾದ ಫೋರ್ಥ ಆಪ್ಷನ್ ಮೇ ಫೋರ್ಥ ಆಪ್ಷನ್ ಮೇ ಲಾಕ್ ಕೋ ಓಪನ್ ಕರ್ನೆ ಕಾ ಡಿಸೈನ್ ಜೂಮ್ ದಿಖತಾ ಹೈ ಯಹಾಂ ಪೇ ಪ್ಲಸ್ ಯಹಾಂ ಇದೆ ಸೆಂಟರ್ ಪಾಯಿಂಟ್ ಹೈ ಡಿಸೈನ್ ಕಾ ಓಕೆ ಇಸ್ಕೆ ಬಾದ ಸೆಕೆಂಡ್ ಇಸ್ಮೇ ಜಾಕೆ ಏರಿಯಾ ಲೇನೆ ಕಾ ಕಿ ಕಿಸ್ ಏರಿಯಾ ಮೇ ಮೇ ಹಮಕೋ ಕಿಸ್ ಏರಿಯಾ ಮೇ ಮೂವ್ ಕರ್ನಾ ಹೈ ಓಕೆ ಓಕೆ ಮೇಡಮ್ ಆ ಓಕೆ ಏರಿಯಾ ಇತರ ಚೂಸ್ ಮಾಡ್ಕೋಬಹುದು ಸೆಂಟರ್ ಪಾಯಿಂಟ್ ಇತರ ಪಾಯಿಂಟ್ ಏರಿಯಾ ಬ್ಲಿಂಕ್ ಆಗುತ್ತೆ ಇತರ ದ ಮ್ಯಾನುವಲ್ ಮ್ಯಾನುವಲ್ ಸಿಸ್ಟಮ್ ಆಟೋಮ್ಯಾಟಿಕ್ ಸಿಸ್ಟಮ್ ಸೆಮಿ ಆಟೋಮ್ಯಾಟಿಕ್ ಸಿಸ್ಟಮ್ ಓಕೆ ಮ್ಯಾನುವಲ್ ಸೆಮಿ ಮ್ಯಾನುವಲ್ ಆಟೋಮ್ಯಾಟಿಕ್ 3 ಟೈಪ್ಸ್ ಓಕೆ ಓಕೆ ಸೋ ಮ್ಯಾನುವಲ್ ಮೇ ಹಮ್ ಫಸ್ಟ್ ಟ್ರೈ ಟ್ರೈ ಓಕೆ ಫಸ್ಟ್ ಮ್ಯಾನುವಲ್ ಅಲ್ಲಿ ಟ್ರೈ ಮಾಡೋಣ ಫಸ್ಟ್ ಕಲರ್ ದಿ ಫಸ್ಟ್ ನೋಡಿ ಓಕೆ ಫಸ್ಟ್ ಕಲರ್ ಚೆಕ್ ಮಾಡ್ಕೋಬೇಕು ಕಲರ್ಸ್ ಎಲ್ಲ ಇದೆ ಸೆಂಟರ್ ಪಾಯಿಂಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಸ್ಪೀಡ್ ಸ್ಪೀಡ್ ಕೂಡ ಇದೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫೋರ್ ಕ್ಯಾ ಕಲರ್ಸ್ ಓಕೆ ಕಲರ್ ಕಂಪ್ಲೀಟ್ ಸೆಕೆಂಡ್ ಕಲರ್ಸ್ ಇಲ್ಲ ಓಕೆ ಓಕೆ ಸೊ ಮ್ಯಾನುವಲ್ ಆಗಿ ಇರೋದಕ್ಕೆ ನಾವು ಕಲರ್ ಚೂಸ್ ಮಾಡ್ಕೋಬೇಕು ಆಟೋಮ್ಯಾಟಿಕ್ ಡಿಸೈನ್ ಓಕೆ ಅಲ್ಲಿ ನೋಡ್ಬೋದು ಮಿಷಿನ್ ಅಲ್ಲಿ ಕೂಡ ತೋರಿಸ್ತಾ ಇದೆ ಟ್ವೆಲ್ ನಂಬರ್ ಬಂದ್ಬಿಟ್ಟು ಜರಿ ಕಲರ್ ಜರಿ ನಂಬರ್ ಅದು ಓಕೆ ಇಷ್ಟೇ
ಸ್ಪೀಡ್ ರೆಡ್ಯೂಸ್ ಮಾಡೋದಕ್ಕೆ ಇನ್ಕ್ರೀಸ್ ಮಾಡೋದಕ್ಕೆ ಇದು ಪ್ಲಸ್ ಮೈನಸ್. ಓಕೆ, ಅಲ್ಲಿ ನೋಡಿ ಅಲ್ಲಿ ವರ್ಕ್ ಆಗ್ತಾ ಇದೆ, ಇಲ್ಲಿ ತೋರಿಸ್ತಾ ಇದೆ. ಫುಲ್ ಕಂಪ್ಲೀಟ್ ಆಗಿದೆ ನೋಡಿ, ನಾವು ಸೆಲೆಕ್ಟ್ ಮಾಡಿದ್ದೀರ. ಓಕೆ, ಇಸ್ ತರಹ ಸೇ ಆಗರ್ ಪಿಚ್ಚೆ ಕರ್ಗೆ ಆಪ್ ಡಿಜೈನ್ ಕೋ ದೇಖ್ ಸಕ್ತೆ. ಮೂವ್ ಮಾಡ್ಕೋಬಹುದು ಇದು, ನಾವು ಡಿಸೈನ್ ಕರೆಕ್ಟ್ ಆಗಿ ನೋಡ್ಕೋ. ಓಕೆ, ಜಿಗ್ಜಾಗ್ ಮೋಷನ್ ದೇಖಿ. ಓಕೆ, ಕಸ್ಟಮರ್ ಸರ್ವಿಸ್ ಹೇಗಿದೆ, ಹೇಗಿರುತ್ತೆ? ಮ್ಯಾಮ್ ಕಸ್ಟಮರ್ ಸರ್ವಿಸ್ ಬಗ್ಗೆ ಬಂದು ನಿಮಗೆ 24 ಅವರ್ಸಲ್ಲಿ ನಾವು ಸರ್ವಿಸಿಂಗ್, ನಾವು ಏನಾದರೂ ರಿಗಾರ್ಡಿಂಗ್ ಇದ್ದರೆ ನಮ್ಮ ಟೆಕ್ನಿಷಿಯನ್ ಬಂದು ನಿಮ್ಗೆ ಸರ್ವಿಸಿಂಗ್ ಕೊಡ್ತಾರೆ. ಸರ್ವಿಸ್ ಚಾರ್ಜಸ್ ಇರುತ್ತೆ, ಏನಾದರೂ ಫ್ರೀ ಇರುತ್ತಾ? ಎಷ್ಟು ಇಯರ್ಸ್ವರೆಗೂ ಫ್ರೀ ಇರುತ್ತೆ? 1 ಇಯರ್ವರೆಗೂ ಫ್ರೀ ಸರ್ವಿಸ್ ಇರುತ್ತೆ, ಎನಿ ಪ್ರಾಬ್ಲಮ್ ಬರಲಿ. ಓಕೆ, ಎಲ್ಲಾದರೂ ದೂರ ಔಟ್ ಆಫ್ ಸ್ಟೇಷನ್ ಇದ್ದೀರಾ ಮ್ಯಾಮ್ ಚಿಕ್ಕಮಗಳೂರು ಆ ಕಡೆ ಸೈಡು, ಓಕೆ, ಇದಕ್ಕೆ ಬಂದು ನಮ್ಮ ಟೆಕ್ನಿಷಿಯನ್ ಬಂದು ಅಲ್ಲಿ ಬರಕ್ಕೆ ಆಗಿಲ್ಲ ಅಂದ್ರೆ ಅವ್ರು ವಿಡಿಯೋ ಪಾತ್ರ ನಿಮ್ಗೆ ಗೈಡ್ ಮಾಡ್ತಾರೆ ಹೇಗೆ ಮಾಡಬೇಕು ಅಂತ. ಓಕೆ, ಅಂದ್ರೂ ಆಗಿಲ್ಲ ಅಂದ್ರೆ ಅವರೇ ವಿಸಿಟ್ ಮಾಡಿ ನಿಮ್ಗೆ ಸರ್ವಿಸಿಂಗ್ ಕೊಟ್ಟು ಹೋಗ್ತಾರೆ ಮಷಿನ್ಸ್ ಬಗ್ಗೆ. ಇದಕ್ಕೆ ಬಂದು ನಮ್ಮ ಹತ್ರ ಎಲ್ಲ ಸ್ಪೇರ್ ಪಾರ್ಟ್ ಸಿಗುತ್ತೆ, ಎಲ್ಲ ಗುಡ್ ಸರ್ವಿಸಿಂಗ್ ಇರುತ್ತೆ, ಓಕೆ, ಬಂದು ತುಂಬಾ ಸ್ಟ್ರಾಂಗ್ ಐತೆ. ಓಕೆ, ಇವಾಗ ಫಸ್ಟ್ ಟೈಮ್ ಯಾರಾದ್ರೂ ಪರ್ಚೇಸ್ ಮಾಡಿದ್ರೆ ಇದನ್ನ ಯೂಸ್ ಮಾಡಕ್ ಗೊತ್ತಿರಲ್ಲ, ಅವ್ರಿಗೆ ಹೆಂಗೆ ಹೆಲ್ಪ್ ಮಾಡ್ತೀರಾ? ಅವ್ರು ಬಂದು ನಾನು ಟೆಕ್ನಿಷಿಯನ್ ಡೆಲಿವರಿ ಮಾಡುವಾಗ ಹೋಗುವಾಗ ಅವ್ರು ಟ್ರೈನಿಂಗ್ ಕೊಡ್ತಾರೆ, 2 ಡೇಸ್. ನಾನು 2 ಡೇಸ್ ಟ್ರೈನಿಂಗ್ ಇರುತ್ತೆ. ಓಕೆ, ಮಷಿನರಿ ಬಗ್ಗೆ ಹೆಂಗ್ ಯೂಸ್ ಮಾಡೋದು, ಹೆಂಗ್ ಥ್ರೆಡ್ ಎಲ್ಲ ಕನೆಕ್ಟ್ ಮಾಡೋದು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಫ್ರೀ ಟ್ರೈನಿಂಗ್? ಫ್ರೀ ಟ್ರೈನಿಂಗ್, 2 ಡೇಸ್ ಫ್ರೀ ಟ್ರೈನಿಂಗ್ ಕೊಡ್ತಾರೆ ಇದಕ್ಕೆ, ಕಂಪ್ಲೀಟ್ ಟ್ರೈನಿಂಗ್. ಕಂಪ್ಲೀಟ್ ಟ್ರೈನಿಂಗ್ ಎಲ್ಲ ಮಷಿನ್ಸ್. ಓಕೆ, ನಿಮ್ದು ಇದು ಒಂದೇ ಬ್ರಾಂಚಾ, ಬೇರೆ ಎಲ್ಲಾದರೂ ಬ್ರಾಂಚಸ್ ಇದೆಯಾ? ಹೆಡ್ ಆಫೀಸ್ ಬಂದು ಮ್ಯಾಮ್ ನಮ್ದು ಹೈದರಾಬಾದಲ್ಲಿ ಹೆಡ್ ಆಫೀಸ್ ಇದೆ. ಓಕೆ, ಮತ್ತೆ ಗುಂಟೂರಲ್ಲಿ ಒಂದು ಬ್ರಾಂಚ್ ಐತೆ, ಮತ್ತೆ ಬೆಂಗಳೂರು ಬ್ರಾಂಚ್, ಮೂರು ಬ್ರಾಂಚ್ ಇದೆ. ಓಕೆ, 3 ಬ್ರಾಂಚಸ್ ಇದೆ, ನೀವು ಎಲ್ಲಾದರೂ ಪರ್ಚೇಸ್ ಮಾಡ್ಕೋಬೋದು. ಬರೀ ಇಲ್ಲಿ ಸ್ಟೋರ್ ವಿಸಿಟ್ ಮಾಡಿನೇ ಪರ್ಚೇಸ್ ಮಾಡಬೇಕಲ್ಲ? ಸ್ಟೋರ್ ವಿಸಿಟ್ ಮಾಡಿದ್ರೆ ಪರ್ಚೇಸಿಂಗ್ ಮಾಡ್ತಾರೆ ಮ್ಯಾಮ್. ಆನ್ಲೈನ್ ಏನಾದರೂ ಫೆಸಿಲಿಟಿ ಅವೈಲೇಬಲ್ ಇದೆಯಾ? ಆನ್ಲೈನ್ ಇಲ್ಲ ಮ್ಯಾಮ್, ಸ್ಟೋರ್ ವಿಸಿಟ್. ಓಕೆ, ಡೆಮೋನ್ಸ್ಟ್ರೇಷನು ಅವ್ರಿಗೆ ಕೊಡ್ತೀವಿ ಮ್ಯಾಮ್ ಮಷಿನ್ ಬಗ್ಗೆ. ಓಕೆ, ಗೊತ್ತಾಗುತ್ತೆ ಮಷಿನ್ ಹೆಂಗೆ, ಹಾಂ ಯಾವ ಮಷಿನ್ ಯಾವ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆ, ಅಂದ್ರೆ ಗೊತ್ತಾಗುತ್ತೆ ಈ ತರ ಸ್ಟಿಚಸ್ ಐತೆ, ನೀಡಲ್ಸ್ ಏನಾಗುತ್ತೆ, ನೀಡಲ್ಸ್ ಹೆಂಗೆ ವರ್ಕ್ ಆಗುತ್ತೆ ಅವ್ರಿಗೆ ಗೊತ್ತಾದ್ರೆ ಮಷಿನ್ ತಗೊಳ್ಳೋದಂತ ವಿಚಾರಿಸ್ತಾರೆ. ಓಕೆ, EMI ಫೆಸಿಲಿಟಿ ಏನಾದರೂ ಸಿಗುತ್ತಾ? ಬಜಾಜ್ ಫಿನಾನ್ಸ್ ಕ್ರೆಡಿಟ್ ಕಾರ್ಡ್ ಎಕ್ಸೆಪ್ಟ್ ಇದೆ. ಲೋನ್ಸ್ ಇನ್ನು 1 ಮಂತ್ ಅಲ್ಲಿ ಲೋನ್ಸ್ ಕೂಡ ಆಕ್ಟಿವೇಟ್ ಆಗುತ್ತೆ, ಲೋನ್ ಕೂಡ ಕೊಡ್ತೀರಾ? ಲೋನ್ಸ್ ಅಲ್ಲಿ ಕೂಡ ತಗೋಬಹುದು. ಓಕೆ,